ಶೋಗೆ ಸ್ವಾಗತ. ನಾನು ನಿಧಿ ರಾಠೋಡ್. ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿ ವಿಚಾರ ಸದ್ದು ಮಾಡಿದೆ. ಅರೆ, ಇದ್ರಲ್ಲೇನು ಹೊಸದಿದೆ? ಇಷ್ಟು ದಿನದಿಂದ ಲಿಂಗಾಯತರು ನಮಗೆ ಮೀಸಲಾತಿನ ಕೊಡಬೇಕು ಅಂತ ಹೋರಾಟ ಮಾಡ್ತಾನೆ ಇದಾರಲ್ವಾ, ಹೊಸದೇನಾದ್ರೂ ಇದ್ರೆ ಹೇಳಿ ಅನ್ನೋದಾದ್ರೆ, ಈ ವಿಚಾರ ಇದೀಗ ಹೊಸದಾಗಿ ಹೊರಬಂದಿದೆ. ಏನು ಅಂತ ಅಂದ್ರೆ, ಉಪ್ಪಾರ ಸಮುದಾಯದವರು ಕೂಡ ನಮಗೆ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಉಪ್ಪಾರ ಸಮಾಜದ ಜನ ಒಗ್ಗೂಡಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದರ ಮೊದಲ ಹಂತವಾಗಿ ಇವತ್ತು ಗೋಕಾಕ್ ನಗರದಲ್ಲಿ ಮಲ್ಲಿಕಾರ್ಜುನ್ ಚೌಕಾಶಿ ಅನ್ನುವಂಥವರ ನೇತೃತ್ವದಲ್ಲಿ ಜನಕಲ್ಯಾಣ ರಥಯಾತ್ರೆ ಅಥವಾ ಭಗೀರಥ ಯಾತ್ರೆ ಅನ್ನುವಂಥ ಹೆಸರಿನಲ್ಲಿ ಉಪ್ಪಾರ ಸಮುದಾಯದವರು ಒಂದು ಯಾತ್ರಾ ಅಥವಾ ರಥೋತ್ಸವವನ್ನು ಇಟ್ಕೊಂಡಿದ್ರು. ನಮಗೆ ಮೀಸಲಾತಿ ಬೇಕು ಅಂತ ವಿಭಿನ್ನವಾಗಿ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಹಾಗಾದರೆ ಇವರ ಒಂದು ಬೇಡಿಕೆ ಈಡೇರತ್ತಾ? ಇವರ ಬೇಡಿಕೆಗಳು ಮತ್ತೆ ಏನೇನಿದೆ? ಎಷ್ಟು ಪರ್ಸೆಂಟ್ ಮೀಸಲಾತಿಯನ್ನ ಇವರು ಕೇಳ್ತಾ ಇದ್ದಾರೆ? ಯಾವ್ಯಾವ ವಿಚಾರವನ್ನ ಸರ್ಕಾರದ ಮುಂದಿಡ್ತಾ ಇದ್ದಾರೆ? ಜೊತೆಗೆ ಇವತ್ತು ನಡೆದಂತಹ ಅಂದ್ರೆ ಗೋಕಾಕ ನಗರದಲ್ಲಿ ಏನು ಬೃಹತ್ ರಥೋತ್ಸವ ನಡೀತು, ಆ ರಥೋತ್ಸವಕ್ಕೆ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಬೆಂಬಲವನ್ನ ಸೂಚಿಸಿದ್ದಾರೆ, ಈ ವರದಿ ನೋಡಿ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಮತ್ತೊಮ್ಮೆ ಮೀಸಲಾತಿಯ ಗಾಳಿ ಬೀಸಿದೆ. ಇದೀಗ ಉಪ್ಪಾರ ಸಮುದಾಯದವರು ನಮಗೂ ಕೂಡ ಮೀಸಲಾತಿಯನ್ನ ಕೊಡಿ ಎಂದು ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕೇವಲ ರಾಜ್ಯಾದ್ಯಂತ ಮಾತ್ರವಲ್ಲದೆ ದೇಶದ ಎಲ್ಲಾ ಬಾಂಧವರು ಒಗ್ಗೂಡಿ ಈ ಮೀಸಲಾತಿಯನ್ನ ಕೊಡೋದಕ್ಕೆ ಒತ್ತಾಯವನ್ನ ಹೇರೋದಕ್ಕೆ ವಿಭಿನ್ನವಾದ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದೀಗ ಅದರ ಮೊದಲ ಹಂತವಾಗಿ ಗೋಕಾಕ್ ಮತ್ತು ಮೂಡಲ್ಗಿಯ ಉಪ್ಪಾರ ಸಮಾಜದ ಎಲ್ಲ ಹಿರಿಯರು ನಾಯಕರು ಜೊತೆಗೆ ಮಠಾಧೀಶರು ಸೇರಿ ರಥೋತ್ಸವವನ್ನ ಹಮ್ಮಿಕೊಂಡಿದ್ರು. ಇನ್ನು ಈ ರಥೋತ್ಸವದಲ್ಲಿ ಹಲವಾರು ಜನ ಭಾಗಿಯಾಗಿದ್ರು. ಈ ರಥೋತ್ಸವವು ಭಗೀರಥ ಯಾತ್ರೆ ಅಥವಾ ಜನಕಲ್ಯಾಣ ಯಾತ್ರೆ ಎನ್ನುವಂಥ ಹೆಸರಿನಿಂದ ಜರುಗಿಸಲಾಗಿತ್ತು. ಈ ರಥೋತ್ಸವವು ಗೋಕಾಕ್ ನಗರದ ಕೊಳವಿ ಹನುಮಂತೇಶ್ವರ ದೇವಸ್ಥಾನದಿಂದ ಆರಂಭವಾಗಿತ್ತು. ಇಲ್ಲಿಂದ ಹಲವಾರು ಜನ ಮಹಿಳೆಯರು ಈ ರಥೋತ್ಸವವನ್ನ ಕುಂಭಮೇಳದೊಂದಿಗೆ ಸ್ವಾಗತಿಸಿದ್ರು. ಹಲವಾರು ಜನಪದ ಕಲಾ ತಂಡಗಳು ಜೊತೆಗೆ ಶೋಭಾಯಾತ್ರೆಯನ್ನ ನಡೆಸಲಾಯಿತು. ವಿವಿಧ ವಾದ್ಯಗಳೊಂದಿಗೆ ಆನೆ ಹೆಜ್ಜೆ ಹಾಕ್ತಾ ಇದ್ರೆ ಈ ಶೋಭಾಯಾತ್ರೆಗೆ ವಿಶೇಷ ಮೆರುಗು ಬಂದಂತಾಗಿತ್ತು. ಇನ್ನು ಈ ಮೆರವಣಿಗೆಯಲ್ಲಿ ರಾಮನ ಮೂರ್ತಿ ಜೊತೆಗೆ ಭಗೀರಥನ ಮೂರ್ತಿ ಎಲ್ಲರ ಗಮನವನ್ನು ಸೆಳಿತಾ ಇತ್ತು. ಈ ಮೆರವಣಿಗೆ ಕೊಳವಿ ಹನುಮಂತೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ಸಂಗೊಳ್ಳಿ ರಾಯಣ್ಣನ ವೃತ್ತ, ಬಸವೇಶ್ವರ ವೃತ್ತದಿಂದ ಬೀರೇಶ್ವರ ಕಲ್ಯಾಣ ಮಂಟಪದವರೆಗೂ ಸಾಗಿತ್ತು. ಇನ್ನು ಬೀರೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕರ ಸಭೆಯನ್ನ ನಡೆಸಲಾಗಿತ್ತು. ಇನ್ನು ನೆರೆದವರಿಗೆ ಅಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ಮಾಡಲಾಗಿತ್ತು. ಈ ಎಲ್ಲ ಹೋರಾಟದ ನೇತೃತ್ವವನ್ನ ಮಲ್ಲಿಕಾರ್ಜುನ್ ಚೌಕಾಶಿ ಅನ್ನುವಂಥವರು ವಹಿಸಿಕೊಂಡಿದ್ರು. ದಿವ್ಯ ಸಾನ್ನಿಧ್ಯವನ್ನ ಭಗೀರಥ ಮಠದ ಪುರುಷೋತ್ತಮ ಮಹಾಸ್ವಾಮೀಜಿಯವರು ವಹಿಸಿಕೊಂಡಿದ್ರೆ, ಮತ್ತೊಬ್ಬ ಸ್ವಾಮೀಜಿ ಶೂನ್ಯ ಮಠದ ಮುರುಘ ರಾಜೇಂದ್ರ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ರು. ಅಲ್ಲದೆ ಗೋಕಾಕ್ ನಗರದ ಕಿರೀಟದಂತಿರುವ ಜಾರಕಿಹೊಳಿ ಕುಟುಂಬಸ್ಥರು ಸಹ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಅದೇನೇ ಇರಲಿ, ವಿಭಿನ್ನವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸರ್ಕಾರದ ಕಣ್ತೆರಿಸೋಕೆ ಹೊರಟಿರೋ ಉಪ್ಪಾರ ಸಮುದಾಯಕ್ಕೆ ನಿಜಕ್ಕೂ ಮೀಸಲಾತಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಲೋಕಲ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.